ಇದು ಹೊಸಕೋಟೆ ಅರಣ್ಯ ಇಲಾಖೆ ಆಫೀಸ್ ಒಳಗಡೆನೆ ಮರಗಳು ಎಲ್ಲ ಕಡಿತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಮೇನ್ ರೋಡು. ಮೇನ್ ರೋಡ್ ಬಿಟ್ಟರೆ ಇಲ್ಲಿ ಎಷ್ಟು ದೊಡ್ಡ 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 ಮರಗಳು. ಇದು ರೀಸನ್ ಹೇಳ್ತಿರೋದು ಬಿಲ್ಡಿಂಗ್ ಮೇಲೆ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇಲ್ಲಿ ಪಕ್ಕದಲ್ಲಿ ಎಲ್ಲ ಮರಗಳು ಕಡಿತಾ ಇದಾರಲ್ಲ, ಅದು ಏನಕ್ಕೆ ಸರ್? ಮರಗಳು ಕಡಿತಾ ಇದಾರಲ್ಲ, ಕಡ್ದಿದ್ದಾರೆ ಎಲ್ಲ. ಹೌದೌದು, ಅದೇನಕ್ಕೆ ಅಂತ? ಯಾರಿಗೆ ತೊಂದರೆ ಆಗಿದೆ ಸರ್? ಪಬ್ಲಿಕ್ಗೆ. ಹೌದಾ? ಎಲ್ಲಿದೆ ಅಲ್ಲಿ ಮನೆಗಳು? ಯಾವೂ ಇಲ್ಲ, ಅದು ಕಾಂಪೌಂಡ್ ಒಳಗಡೆ ಇರೋದಲ್ವಾ? ನಾವಿಲ್ಲೇ ಇರೋದು. ಇಲ್ಲಿ ಮರಗಳು ತುಂಬ ಸಮಸ್ಯೆ. ಆ ಮರಗಳು ತುಂಬ ದೊಡ್ಡ ದೊಡ್ಡ ಮರಗಳು, ಎಷ್ಟು ಹೆಚ್ಚು ಕಡಿಮೆ ಅವು ವರ್ಷ ಬಂದು ಬಿದ್ದರೆ ಜೀವಾನಿ ಅಲ್ಲ ಬಿದ್ದು ಹಿಂಗಾಗಿದೆ. ನೀವು ಜವಾಬ್ದಾರಿ ತಗೊಂತೀರಾ? ನಾವು ಅಲ್ಲ, ಈಗ ಅದು ಕಡ್ದಿರೋದೆಲ್ಲ ನೀವು ವಾಪಸ್ ಹೇಳಕ್ ಹೇಳಿ, ಕಡ್ದಿರೋದೆಲ್ಲ ವಾಪಸ್ ಹಂಗೆ ಕೊಟ್ರೆ ನಾನು ಜವಾಬ್ದಾರಿ ತಗೊಂತೀನಿ. ಅವ್ ಬಿದ್ರೆ ಅಲ್ಲ, ಜವಾಬ್ದಾರಿ. ಇದು ಇರೋದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಇರೋದು. ಜವಾಬ್ದಾರಿ ತಗೊಂತೀನಿ ಅಂತ ಹೇಳಿ. ನೋಡಿ ಗೆಳೆಯರೆ, ಈ ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿತನ. ಯಾರೋ ಕಂಪ್ಲೇಂಟ್ ಮಾಡಿದ್ರಂತೆ ಮರ ಕಡಿ ಅಂತ, ಯಾರೋ ಬಂದು ಮರ ಉಳಿಸಿ ಅಂದ್ರೆ ಇವರು ಸೀಟಿಂದ ಎದ್ದೇಳಲ್ಲ. ಮರ ಕಂಪ್ಲೇಂಟ್ ಮಾಡಿದ್ರಂತೆ ಆ ಕಂಪ್ಲೇಂಟ್ ಕಾಪಿನೂ ತೋರಿಸಲ್ಲ ಇವರು. ಆ ಹುಡುಗ ಬಂದಿರೋವನ್ನ ಕೂತ್ಕೋ ಅಂತ ಹೇಳೋ ಸಂಸ್ಕಾರನೂ ಇಲ್ಲ ಇವ್ರಿಗೆ. ಇವರು ಏನು ಮಾತಾಡ್ತಾ ಇದ್ದಾರೆ ನೋಡಿ, ಮರ ಯಾರ ಮೇಲೆ ಅದು ಬಿದ್ದರೆ ನೀವು ಹೊಣೆನಾ ಅಂತ. ಕರ್ನಾಟಕದಲ್ಲಿ ಯಾರ ಮೇಲೆ ಮಳೆ ಬಿದ್ದರೂ ನೀವು ಹೊಣೆನಾ ಅಂತ ಎಲ್ಲ ಕರ್ನಾಟಕದ ಮಳೆ ಮರಗಳನ್ನೆಲ್ಲ ಕಡಿತೀರೇನ್ರಿ ಅರಣ್ಯ ಅಧಿಕಾರಿಗಳೇ? ನೀವು ನಾಚಿಕೆ ಆಗಲ್ಲ ನಿಮ್ಗೆ ಈ ಮಾತು ಹೇಳಕ್ಕೆ? ಹಸಿರು ಹಸಿರು ಎಲೆಗಳು ಅಲ್ಲಿ ಬಿದ್ದಿದೆ, ನೀವು ಕಡ್ದಿರೋ ಜಾಗದಲ್ಲಿ ಹಸಿ ಹಸಿ ಕಾಂಡಗಳು ಲಾರಿಯಲ್ಲಿ ಎದ್ದು ಕಾಣ್ತಿದೆ. ಸತ್ತೋಗಿದೆ ಮರ, ಮುದುಕಿ ಆಗಿದೆ ಮರ ಅಂತ ಹೇಳ್ತೀರೇನ್ರಿ? ಬದುಕರಾದ್ರೂ ಬದುಕಿರುವ ಮರವನ್ನು ಕಡಿಯುವ ಹಕ್ಕಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬದುಕಿರುವ ಮರವನ್ನು ಕಡಿಯುವ ಹಕ್ಕಿ ಯಾರಿಗೂ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಇದೆ. ನಮ್ಮ ದೇಶದ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸರು ಗಿಡ ಮರಗಳಿಗೆ ಜೀವವಿದೆ, ನೋವಿದೆ, ನಮ್ಮ ನೋವನ್ನು ಸ್ಪಂದಿಸುತ್ತೆ ಅಂತ ಹೇಳಿದ ಮೊಟ್ಟ ಮೊದಲ ವಿಶ್ವದ ವಿಜ್ಞಾನಿ ನಮ್ಮ ಜಗದೀಶ್ ಚಂದ್ರ ಬೋಸರು. ಹೀಗಿರುವಾಗ ಈ ರೀತಿ ಇರೋ ಅರಣ್ಯಾಧಿಕಾರಿಗಳ ಮೇಲೆ ಈಗಲೇ ನೀವು ಆಕ್ಷನ್ ತಗೊಳ್ಳದೆ ಹೋದರೆ ಇದಕ್ಕೆ ನೇರ ಹೊಣೆ ಅರಣ್ಯ ಮಂತ್ರಿ ಆಗ್ತಾರೆ. ದಯವಿಟ್ಟು ಬೇಲಿಯೇ ಎದ್ದು ಹೊಲವ ಮೇಯ್ದ ಹಾಗೆ ಎಂದಂಗೆ ಕರ್ನಾಟಕದ ಅರಣ್ಯಾಧಿಕಾರಿಗಳ ಕಾರ್ಯಾಲಯದಲ್ಲೇ ಮರಗಳ ಕಗ್ಗೊಲೆ ನಡೀತಾ ಇದೆ ಅಂದರೆ ಕರ್ನಾಟಕದ ಮರಗಳ ರಕ್ಷಣೆ ಯಾರು? ಕರ್ನಾಟಕಕ್ಕೆ ಕರೋನಾ ಬಂದಿದ್ದೆ ಇವರಿಂದ ಅಂತ ನಾನು ಹೇಳ್ತೀನಿ. ಯಾಕಂದರೆ ಭೂತಾನಲ್ಲಿ ಮರಗಳ ರಕ್ಷಣೆ ಆಗುತ್ತೆ, ಅಲ್ಲಿ ಕರೋನಾ ಬರಲೇ ಇಲ್ಲ. ಇವರು ಕರ್ನಾಟಕವನ್ನು ಮರಳುಗಾಡು ಮಾಡಕ್ಕೆ ಹೊರಟಿದ್ದಾರೆ. ಇಂಥ ಅಧಿಕಾರಿಗಳ ಮೇಲೆ ನೀವು ಆ್ಯಕ್ಷನ್ ತಗೊಳ್ಳೇಬೇಕು. ಧನ್ಯವಾದ. ವೃಕ್ಷ ರಕ್ಷಾ ಅಹೋರಾತ್ರ. ನಮಸ್ತೆ ಭಗವಂತ ದೇವರು. ಹೊಸಕೋಟೆ ಅರಣ್ಯಾಧಿಕಾರಿಗಳಲ್ಲ? ಹೌದು. ಹಾ ಸರ್, ಇದು ಮರಗಳು ಕಡ್ದಿದಿರಲ್ಲ, ಬೇಲಿಯೇ ಎದ್ದು ಹೊಲ ಮೇಯ್ದ ಹಾಗೆ ಅನಿಸ್ತಾ ಇಲ್ವಾ ನಿಮ್ಗೆ? ಇಲ್ಲ, ಆ ರೀತಿ ಅಂತ ಹೇಳ್ಬೇಡಿ. ಯಾಕಂದ್ರೆ ಇದು ತುಂಬಾ ಹಳೆ ಮರಗಳು. ಅರಣ್ಯ ಮಂತ್ರಿಗೆ ಇದು ತಲೆ ತಗ್ಗಿಸೋ ಕೆಲಸ ನೀವು ಮಾಡಿರೋದು. ಅರಣ್ಯ ಮಂತ್ರಿಗೂ ನಾವು ರಿಪೋರ್ಟ್ ಬರಿತೀವಿ ಇವಾಗ. ನೀವು ನಿಮ್ಮ ಕಾಂಪೌಂಡ್ ಅಲ್ಲಿರೋ ಮರಗಳನ್ನ ರಕ್ಷಣೆ ಮಾಡಿ ಅಂದ್ರೆ ನೀವು ಜವಾಬ್ದಾರಿ ತಗೊಳ್ಳಿ ಅಂದ್ರೆ. ಇಲ್ಲ, ಡೇಂಜರಸ್ ಮರಗಳು ಇರೋದು ಅಲ್ಲಿ. ಒಂದು ನಿಮಿಷ, ನಾನು ಹೇಳೋದು ಕೇಳ್ತೀರಾ? ಏನ್ ಕೇಳ್ಬೇಕು ಹೇಳಿ. ಅದು ಡೇಂಜರಸ್ ಮರಗಳಿದ್ವು, ಮನೆಗಳ ಮೇಲೆ ರೋಡ್ ಮೇಲೆ ಎಲ್ಲ ಬಿದ್ದಿದ್ವು. ಕರ್ನಾಟಕದಲ್ಲಿ ಕಡ್ದಾಕ್ ಬಿಡ್ತೀರಾ ನೀವು? ಡೇಂಜರಸ್ ಮರಗಳನ್ನ ಕಾಪಾಡೋದಕ್ಕೆ ವ್ಯವಸ್ಥೆ ಇಲ್ವಾ? ಮರಗಳನ್ನ ನಿಮ್ ಕಾಂಪೌಂಡ್ ಅಲ್ಲೇ ಕಡ್ದಿದ್ರಿ. ನೀವು ದಯವಿಟ್ಟು ಬಂದು, ನೀವು ದಯವಿಟ್ಟು ಬಂದು ಸ್ಪಾಟ್ ಅಲ್ಲಿ ಬಂದು ನೋಡಿ. ನೀವು ನಿಮ್ ಮರಗಳನ್ನ ನೀವೇ ಕಾಪಾಡ್ತಿಲ್ಲ ಅಂದ್ರೆ ನಮ್ ದೇಶದ ಮರಗಳನ್ನ ನೀವೇನ್ ಕಾಪಾಡ್ತೀರಿ? ನಾವು ನಿಮ್ಗೆ ಎಷ್ಟು ಕನ್ಸರ್ನ್ ಇದೆಯೋ ನಮಗೂ ಅಷ್ಟೇ ಕನ್ಸರ್ನ್ ಇದೆ ಮರಗಳು ನೋಡೋದ್ ಬಗ್ಗೆ. ಮರಗಳನ್ನ ಕಡ್ದು ಮಾರ್ಕೊಂಡಿದಿರಲ್ಲ ನೀವು, ನಮಗ್ ಬೇಕಿವಾಗ. ನಮಗ ಆ ಮರಗಳು ಅಲ್ಲೇ ಬೇಕು, ಅಲ್ಲೇ ಬೇಕು ಮರಗಳು. ನಮಗೆ ನೀವು ಮರ ಕಡ್ದಿರೋದು ನಮಗೆ ಸಹಿಸ. ನಮಸ್ತೆ ಗೆಳೆಯರೆ, ನೋಡಿ ಈ ಅರಣ್ಯಾಧಿಕಾರಿಯ ಬಿಕಟಾಟ್ಟಹಾಸ. ನಮ್ಮ ವೃಕ್ಷ ರಕ್ಷಾ ಹುಡುಗರು ಹೋಗಿದ್ರೆ ಈ ಮರಗಳು ಬಿದ್ದರೆ ನೀವು ಜವಾಬ್ದಾರಿಯಾ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಮರಗಳು ಸತ್ತರೂ ಬೀಳುವುದಿಲ್ಲ, ಮರಗಳು ಬೀಳುವುದು ನಮ್ಮ ಬೇಜವಾಬ್ದಾರಿಯಿಂದ. ಮರಗಳು ಯಾಕೆ ಬೀಳುತ್ತವೆಂದರೆ ಅದರ ಪಾದಿಯನ್ನು ನಾವು ಕಿತ್ತುಕೊಂಡಾಗ, ಪಾತಿಗೆ ಕಾಂಕ್ರೀಟ್ ಹಾಕಿದಾಗ, ನೀರು ಹೋಗದಂತಾದಾಗ ಅದು ತನ್ನತನವನ್ನು ಕಳ್ಕೊಳ್ಳುತ್ತೆ.
ಅಂತಹ ಪರಿಜ್ಞಾನ ಇಲ್ಲದವರೆಲ್ಲ ಅರಣ್ಯ ಅಧಿಕಾರಿಗಳಾಗಿ ಅರಣ್ಯ ಕಾರ್ಯಾಲಯದ ಆವರಣದಲ್ಲೇ ಮರಗಳನ್ನು ಕಡಿದು ರಕ್ಕಸತನ ಎರಗಿದ್ದಾರೆ. ಕೇಳಿದರೆ ಈ ರೀತಿ ವಿತಂಡವಾದ ಮಾಡುತ್ತಾರೆ, ಫೋನಿಗೆ ಸಿಗುವುದಿಲ್ಲ, ಫೋನ್ ಎತ್ತುವುದಿಲ್ಲ. ಇದನ್ನು ಅರಣ್ಯ ಮಂತ್ರಿ ಗಮನಿಸಿ ಇಮ್ಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು. ಅರಣ್ಯ ಮಂತ್ರಿ ಈ ತಪ್ಪಿಗೆ ಬಾಧ್ಯರಾಗಬೇಕು. ಯಾಕೆಂದರೆ ಯಾರೋ ರೈಲ್ವೆ ಬೋಲ್ಟ್ ತೆಗೆದು ರೈಲ್ ಅಪಘಾತ ಆದಾಗ ರೈಲ್ವೆ ಮಂತ್ರಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮದೇ ತಪ್ಪೆಂದು ತಿಳಿದು ರಿಸೈನ್ ಮಾಡಿರುವಂತಹ ಭಾರತ ನಮ್ಮದು. ಈ ವಿಚಾರದಲ್ಲಿ ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ಳೋದು, ತನ್ನ ನೈತಿಕತೆಗೆ ಬಾಧ್ಯರಾಗುವುದು ಅರಣ್ಯ ಮಂತ್ರಿಯ ಕೆಲಸವಾಗಿದೆ. ಹಾಗಾಗಿ ಈಗಲೇ ಈ ಅರಣ್ಯಾಧಿಕಾರಿಗಳ ವಿಕೃತ ವಿಕಟಾಟ್ಟಹಾಸವನ್ನು ಖಂಡಿಸಬೇಕಾಗಿದೆ. ಧೈರ್ಯವಾಗಿ ನಿಮ್ಮ ಊರುಗಳಲ್ಲಿ ಮರಗಳನ್ನು ಕಡಿದರೆ ನೀವು ನಿಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಟಾದರೂ ಖಂಡಿಸಿ. ಯಾಕಂದರೆ ನಿಮ್ಮನ್ನು ಕರೋನಾದಲ್ಲಿ ಕಾಪಾಡಿದ್ದೇ ಮರಗಳು, ಕರೋನಾ ಬರದಂತೆ ಕಾಪಾಡುವುದೇ ಮರಗಳು. ನಾವು ಎಷ್ಟು ಮರಗಳನ್ನು ಕಡಿದಿದೀವೋ ಅಷ್ಟು ಕರೋನಾ ಮರಣಗಳಾಗಿದೆ. ಯಾಕಂದರೆ ಉಸಿರು ಕೊಡುವ ಮರಗಳು. ಎಚ್ಚರವಿರಲಿ, ವೃಕ್ಷ ರಕ್ಷಕರಿದ್ದಾರೆ ಅರಣ್ಯಾಧಿಕಾರಿಗಳೇ. ನೀವು ವೃಕ್ಷ ರಕ್ಷಣೆ ಮಾಡದಿದ್ದರೆ ನಾವಿದ್ದೀವಿ. ಧನ್ಯವಾದ. ಅಹೋರಾತ್ರ. ಅಖಂಡ ಭಾರತ ವೃಕ್ಷ ರಕ್ಷಣೆಯಿಂದ ಅಜಯ್ ಮಾತಾಡ್ತಿರೋದು. ನಿಮ್ಮ ಮಾತಾಡ್ತಿದ್ದಾಗ್ಲೇ ಏನಾದ್ರು ವಿಚಾರ, ಮರಗಳು ಕಡ್ದಿರೋ ವಿಚಾರ ಕೇಳ್ತಾ ಇದೀವಿ. ಫೋನ್ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಮತ್ತೆ ಎಷ್ಟು ಫೋನ್ ಮಾಡಿದ್ರು ತೆಗಿತಾ ಇಲ್ಲಲ್ಲ ಸರ್, ರಿಸೀವ್ ಮಾಡ್ತಾ ಇರೋದು. ಫೋನ್ ಸ್ವಿಚ್ ಆಫ್ ಆಗಿತ್ತು ಹೇಳಿ. ಅಲ್ಲ ಅದು ರಿಂಗ್ ಆಗ್ತಾ ಇದೆ, ತೆಗಿತಾ ಇಲ್ಲ. ಆ ರೀತಿ ಮಾಡಿರೋದು ನೀವು ವಲಯ ಅರಣ್ಯ ಇದ್ರಲ್ಲೇ ಕಾಂಪೌಂಡ್ ಒಳಗಡೆನೆ ಆ ರೀತಿ ಮಾಡಿರೋದು ಸರಿನಾ? ನೀವು ಆಕ್ಷನ್ ಹೆಂಗ್ ಮಾಡಿದ್ರಿ? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆಯಲ್ಲ, ಇವಾಗ ಅಲ್ಲಿನ ಏನಾಗ್ಬೇಕು, ಅಲ್ಲಿನ ಪಕ್ಷಿಗಳಲ್ಲಿ ಹೋಗ್ಬೇಕು, ಯಾವ್ದು ಇಲ್ಲ, ಇನ್ನೂ ನಿರ್ಧಾರ ಆಗಿಲ್ಲ. ಆ ರೀತಿ ಹೇಳ್ಬಾರ್ದು ನೀವು. ಎಲ್ಲಿದೆ ಆ ರೀತಿ ಹೇಳಿರೋದು? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಎಲ್ಲ ಇದೆ. ಜೀವಂತ ಮರ ಅದು, ನೀಲಗಿರಿನೂ ಜೀವಂತ ಮರ, ಅದಕ್ಕೂ ಜೀವ ಇದೆ. ಇವಾಗ ಅಲ್ಲಿ ಹಾವುಗಳು ಹುಳ ಉಪ್ಪಟೆಗಳೆಲ್ಲ ಎಲ್ಲಿ ಹೋಗ್ಬೇಕು? ಇವಾಗೆಲ್ಲ ಮನೆ ಕಡೆ ಶಿಫ್ಟ್ ಆಯ್ತು ಅಂದ್ರೆ ಮತ್ತೆ ಮನೆ ಕಡೆ ಹೋದ್ರೆ ಕೊಲ್ತಾರೆ. ಅವು ಬದುಕುವ, ಅವಕ್ಕೆ ಬದುಕುವ ಹಕ್ಕಿಲ್ವಾ? ಈಗ ಅವೆಲ್ಲ ಎಲ್ ಕಡೆ ಯಾವ ಕಡೆ ಶಿಫ್ಟ್ ಆಗ್ಬೇಕು? ಅಲ್ಲಿನ ಪಕ್ಷಿಗಳು ಇದೇನಾಗ್ಬೇಕು? ಮಳೆ ತರಿಸುತ್ತೆ ನೀಲಗಿರಿ, ಎತ್ತರದಿಂದ ಮೋಡಕ್ಕೆ ಮಳೆ ತರಿಸುತ್ತೆ. ಯಾರು ಹೇಳಿರೋದು? ಎಲ್ಲಿದೆ? ಹಲೋ ಸರ್, ಮಾತನಾಡಿ. ಹಲೋ ಹಲೋ ಸರ್, ನಿಮಗೆ ನಿಮ್ಮ ಹತ್ರನೇ ಮಾತಾಡ್ತಿರೋದು, ಮಾತನಾಡಿ, ಹೇಳಿ. ನೀವು ಅಲ್ಲಿ ಬಂದಿರ್ತಕ್ಕಂಥದ್ದು ವೃಕ್ಷಗಳನ್ನ ಕಡ್ದಿರೋದನ್ನ ಕೇಳಲಿಕ್ಕೆ ಬಂದರೆ ಮುಂದೆ ಯಾವಾಗೋ ಆಗುವಂಥದ್ದು ಆಗುತ್ತೆ ಅಂತ ಹೇಳಿ ಅದಕ್ಕೆ ನೀವು ಹೊಣೆಗಾರರು ಇರ್ತೀರಂತ ತಡೆಯಕ್ಕೆ ಕೇಳಕ್ ಬಂದವ್ರನ್ನ ಕೇಳಿದಿರಲ್ಲ, ಇದೆಷ್ಟು ಸರಿ? ಬನ್ನಿ, ನಾಳೆ ಆಫೀಸಿಗೆ ಬನ್ನಿ. ಅಲ್ಲ, ಯಾಕೆ ಬರ್ಬೇಕು? ನಾವು ಕೇಳ್ತಾ ಇದೀವಿ, ಇಲ್ಲಿ ಉತ್ತರ ಕೊಡಿ. ಬಂದಿದ್ರಲ್ಲ ಇವತ್ ನಮ್ಮವರು ವೃಕ್ಷ ರಕ್ಷಣೆ ಬಂದ್ರೆ ನೀವ್ ಏನ್ ಮರ್ಯಾದೆ ಕೊಟ್ಟಿದ್ರಿ? ನೀವು ಅಲ್ಲ, ಏನ್ ಹೋದ್ರ ನೀವ್ ಹೇಳಿದಿರಲ್ಲ, ನೀವ್ ಹೇಗೆ ಆ ರೀತಿ ಅಲ್ಲ ವಾಲಂಟ್ರಿ ಆಗಿ ಕೇಳಿದ್ವಿ, ಕೇಳಿದ್ರಿ, ನಿಮ್ ಆಡಿಯೋ ಕೇಳಿದೀವಿ, ಆಲ್ರೆಡಿ ಕೇಳಿದೀವಿ. ನೀವೇನು ಅದನ್ನ ರಿಪೀಟ್ ಅಲ್ಲಿ ಮೇಡಮ್? ನಮಸ್ತೆ, ಅಖಂಡ ಭಾರತ ವೃಕ್ಷ ರಕ್ಷದಿಂದ ಅಜಯ್ ಮಾತಾಡ್ತಿದ್ದೀನಿ ಮೇಡಮ್. ಯಾರು? ಅಖಂಡ ಭಾರತ ವೃಕ್ಷ ರಕ್ಷದಿಂದ ಅಜಯ್ ಮಾತಾಡ್ತಿದ್ದೀನಿ ಮೇಡಮ್. ಇದು ಹೊಸಕೋಟೆ, ಇಲ್ಲಿ ಆರ್ ಎಫ್ ಅವ್ರಿಗೆ ಫೋನ್ ಮಾಡ್ತಿದ್ವಿ, ಅವ್ರು ತೆಗಿತಾ ಇಲ್ಲ. ಅವ್ರು ನಮ್ಮ ವೃಕ್ಷರಕ್ಷದವರು ತನ್ನದವ್ರು ಹೋಗಿದ್ರು ಅಲ್ಲಿ ಉಪ ಅರಣ್ಯ ವಲಯದಲ್ಲಿ ಒಳಗಡೆನೆ ಇರ್ತಕ್ಕಂಥ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಅದನ್ನ ಕೇಳಲಿಕ್ಕೆ ಹೋದ್ರೆ ಅವ್ರು ಹೇಳ್ತಾ ಇದಾರೆ ಅದಕ್ಕೆಲ್ಲ ಆಕ್ಷನ್ ಆಗಿದೆ. ಅದು ಬೃಹದಾಕಾರಗಳು ಮರಗಳು, ಹಳೆ ಮರಗಳು, ಇಷ್ಟು ವರ್ಷ ಆದ್ಮೇಲೆ ನಾವು ಕಟ್ ಮಾಡ್ಬೇಕನ್ನೋದಿದೆ ನಮ್ಮಲ್ಲಿ, ಹಾಗಾಗಿ ಕಟ್ ಮಾಡ್ತಾ ಇದೀವಿ. ಏನಾದ್ರೂ ಅಂದ್ರೆ ಇನ್ನೂ ಮುಂಜಾಗ್ರತೆ ಬೀಳಬಹುದು, ಅನಾಹುತ ಆಗಬಹುದು, ಡೇಂಜರಸ್ ಟ್ರೀ ಅಂತೇಳಿ ನಾವು ಕಟ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ರೆ, ಇಲ್ಲ ಜೀವಂತ ಮರನ, ನಮ್ಮ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಹಂಗೆಲ್ಲ ಜೀವಂತ ಮರನ ನಿರ್ದಾಕ್ಷಿಣ ಕೊಲ್ಲಬಾರ್ದು. ಅದ್ರಾಗ ನೀವು ರಾತ್ರಿ ಹೊತ್ತು ಕಟ್ ಮಾಡೋದಂತೆ, ಹಗಲತ್ತು ಸಾಗಾಣಿಕೆ ಮಾಡೋದು, ಇದು ಎಷ್ಟು ಸರಿ? ಜೀವಂತ ಮರಗಳನ್ನ ಈ ರೀತಿ ಮಾಡಬಾರ್ದು, ಯಾವುದೇ ಮರ ಆಗ್ಲಿ ಅಂತ ಅಂದ್ರೆ ನೀವು ಹೊಣೆಗಾರಾಗಿರ್ತೀರಾ, ಯಾರು ಏನಾದ್ರೂ ತೊಂದರೆ ಆಗಲ್ಲ ಅನ್ನೋದಕ್ಕೆ ನೀವು ಹೊಣೆ ಹೊತ್ಕೊಳ್ಳಿ, ನಾವು ಇದ್ ಮಾಡ್ತೀವಿ ಅಂತ ವಿತಂಡವಾದ ಒಬ್ಬ ರೇಂಜ್ ಆಫೀಸರ್ ಮಾತಾಡ್ತಿದ್ದಾರೆ. ಇದು ಎಷ್ಟು ಸರಿ ಹೇಳಿ ಮೇಡಮ್?
ಈಗ ಒಂದು ವೇಲ್ ಮಾತ್ರ ಇವ್ರು ಥಿಂಕ್ ಮಾಡಿದಾರಲ್ಲ, ಈಗ ಅಲ್ಲಿ ಇರ್ತಕ್ಕಂತ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆಲ್ಲ ಆಶ್ರಯ ಇದ್ದಂತ ಮರ ನೀಲಗಿರಿ ಈಗೇನಾಗಿದೆ? ಅರಣ್ಯ ಅರಣ್ಯ ಒಳಗಡೆ ಉಪ ಅರಣ್ಯ ವಲಯ ಕಾಂಪೌಂಡ್ ಒಳಗಡೆನೆ ಕಡ್ದಿದ್ದಾರೆ. ಅದು ಬೃಹದಾಕಾರಗಳು ಮರಗಳು. ಹೌದು ಹೌದು ಅಲ್ಲ, ನೀಲಗಿರಿ ಅಂತ ಕೂಡ ಕೇವಲವಾಗಿ ಯಾರು ಪರಿಗಣಿಸೋಂಗಿಲ್ಲ, ಮರಕ್ಕೆ ಜೀವ ಇದೆ ಅಂತ ಸುಪ್ರೀಂ ಹೇಳಿದೆ. ಈಗ ಅವಕ್ಕೇನು ತೊಂದರೆ ಆಗಿಲ್ಲ, ತೊಂದ್ರೆ ಹೇಗೆ ಮೇಡಮ್? ಸುತ್ತಮುತ್ತ ಮನೆಗಳೇ ಇಲ್ಲ, ಅಲ್ಲಿ ಸಪರೇಟ್ ಇದೆ ಅಂತ ಅಲ್ಲಿ ವಿಡಿಯೋಸ್ ಕಳಿಸಿದ್ದಾರೆ. ಸುತ್ತಮುತ್ತ ಯಾವ್ದೇ ರೀತಿ ತೊಂದರೆ ಇಲ್ಲ ಅಲ್ಲಿ. ಮತ್ತೆ ಅದಿನ್ನು ಅದು ಹಸಿ ಮರಗಳು ಮೇಡಮ್, ಆ ರೀತಿ ನಿರ್ದಾಕ್ಷಿಣ್ಯವಾಗಿ ನಾವ್ ಏನ್ ಸಂದೇಶ ಕೊಡ್ತಾ ಇದೀವಿ. ನಾವ್ ನೋಡಿದ್ರೆ ಒಂದ್ ಕಡೆ ವಾಲಂಟರಿ ಆಗಿ ನಮ್ ತಂಡ ಬಂದು ದಿನಕ್ಕೊಂದು ಗಂಟೆ ನಾವು ಸ್ಪೆಂಡ್ ಮಾಡಿ ಮರಗಳನ್ನ ಪಿನ್ನು ಮಳೆ ತೆಗೆದು ನಾವು ಜನಜಾಗೃತಿ ಮೂಡಿಸ್ತಾ ಇದೀವಿ. ಆರ್ ಎಫ್ ಗಳವರು ವಾಲಂಟರಿ ಆಗಿ ಅರಣ್ಯ ಇಲಾಖೆ ಜೊತೆಗೆ ನಾವು ಕೈ ಜೋಡಿಸಿ ಮರ ಲೈಟಿಂಗ್ಸ್ ಸೀರಿಯಲ್ ಸೆಟ್ ಇದೆಲ್ಲ ಬಿಬಿಎಂಪಿ ಸರ್ಕ್ಯುಲರ್ ಇದನ್ನೆಲ್ಲ ಇಟ್ಕೊಂಡು ನಾವು ವಾಲಂಟರಿ ಕೆಲಸ ಮಾಡ್ತಾ ಇದೀವಿ. ಇಲ್ಲೇ ಈ ರೀತಿ ಮಾಡಿದ್ರೆ ನಾವ್ ಏನ್ ಮಾಡ್ದಂಗೆ? ನಾವು ಬೆಂಗಳೂರಲ್ಲಿ ಇದ್ದ ಅವ್ರು ನಮ್ಮ ತಂಡದವರು ಸ್ಥಳೀಯರು ಅಲ್ಲೇ ಹೊಸಕೋಟೆಯಲ್ಲಿ ಇದ್ರು, ಅವ್ರು ಹೋಗಿದ್ದಾರೆ ಖುದ್ದಾಗಿ. ಬೇಕಿದ್ರೆ ಅವ್ರು ಮಾತಾಡಿದ್ರೆ ಒಂದು ವಿಡಿಯೋಸ್ ಇದೆ ಕಳಿಸ್ಕೊಡ್ತೀನಿ ನೋಡಿ. ಅದು ತುಂಬಾ ನಾವ್ ಯಾರ ಮುಂದೆ ಇಡ್ಬೇಕು ಇದನ್ನೆಲ್ಲ? ಹಾಗಾದ್ರೆ ನಾವ್ ಹೇಗೆ ಜನರ ಮುಂದೆ ನಾವು ಬೇರೆ ಕಡೆ ಮರ ರಕ್ಷಣೆ ಮಾಡಿರ್ತೀವಿ, ಈ ರೀತಿ ಅರಣ್ಯ ಇಲಾಖೆನ ಈ ರೀತಿ ಹೋಟಾಗ ನಾವು ಏನಂತ ಹೇಳ್ಬೇಕಂದ್ ನನಗೆ ಅರ್ಥ ಆಗ್ತಿಲ್ಲ ಮೇಡಮ್. ಅಲ್ಲ ಮೇಡಮ್ ಈಗ ನೋಡಿ, ಕರೆಕ್ಟ್ ಮೇಡಮ್, ಈಗ ನಾವೇನ್ ಮಾಡ್ತಾ ಇದೀವಿ, ನಮ್ಮದೇ ಬಿಡುವಿನ ಸಮಯ. ನಾವು ಏನು ನಮ್ದು ಒಂದು ಕಾನ್ಸೆಪ್ಟ್ ಇದೆ, ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಹಣ ಬಯಸದ ವೃಕ್ಷರಕ್ಷ ನಮ್ದು. ಹೋಗ್ಬಿಟ್ಟು ಸಮಯ ನಮ್ ಕೆಲ್ಸಗಳನ್ನ ಬಿಟ್ಟು ಹೋಗಿ ಅಲ್ಲಿ ಅಲ್ಲಿಲಿಕ್ಕೆ ಆಗಲ್ಲ ಮೇಡಮ್. ಅದಕ್ಕೆ ವಾಲಂಟರಿ ಆಗಿ ಸಾಮಾಜಿಕವಾಗಿ ಇಷ್ಟು ಕಲ್ಸನೆ ಇದೆ ಅಲ್ವಾ ಪರಿಸರದ ಬಗ್ಗೆ, ಹಂಗಾಗಿ ಅದನ್ನ ಒಂದ್ ಕೇಳ್ಬೋದಲ್ಲ ಅವ್ರನ್ನ ಅಂತ ಕೇಳಿದೀವಲ್ಲ. ಈಗ ಹೋದಾಗ ಅವ್ರು ಕೊಟ್ಟಿರೋ ಉಡಾಪೆ ಉತ್ತರಗಳು ಈ ರೀತಿ ಇದೆಯಲ್ಲ, ಅದಕ್ಕೆ ನಾವು ನಿಮ್ ಗಮನಕ್ಕೆ ತಂದಿರೋದು. ನಿಮ್ಮ ಕೆಳಗಿನ ಅಧಿಕಾರಿ ಈ ರೀತಿ ಮಾಡಿದರೆ ನೀವು ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ, ಅದ್ರ ಬಗ್ಗೆ ತನಿಖೆ ನಡೆಸಿ. ಏನಾಗಿದೆ, ಯಾರಿಗೆ ಟೆಂಡರ್, ಯಾವ ಸಾಮಾಜಿಕವಾಗಿ ಇವ್ರು ಟೆಂಡರ್ ನಾವು ಓಡಿಸಿದ್ರು, ಎಷ್ಟು ಆಕ್ಷೇಪಣೆ ಬಂದಿದ್ದಾವೆ, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಸೇಫ್ಟಿಯಾಗಿ ಸಿಗ್ನೇಚರ್ಗಳು ಮಾಡಿಸ್ಕೊಳೋದಲ್ಲ ಮೇಡಮ್. ಆಕ್ಷೇಪಣೆ ಎಷ್ಟು ಬಂದಿದೆ, ಯಾವ ದಿನ ದಿನಾಂಕದಲ್ಲಿ ನೀವು ಇದಕ್ಕೆ ಸಾಮಾಜಿಕ ಪರಿಸರ ವಾದಿಗಳ ಮುಂದೆ ಇಟ್ಟಿದ್ದೀರಾ, ಏನಾಗಿದೆ, ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು. ನಾವು ಒಂದು ವೇಲ್ ಮಾತ್ರ ಥಿಂಕ್ ಮಾಡೋದು ಬಿಡಬೇಕು, ಪಕ್ಷಿಗಳಿಗೆ ಹುಳ ಉಪ್ಪಟೆಗಳಿಗೆ ಹುರುಗ ಈಗ ಅಲ್ಲವೆಲ್ಲ ಶಿಫ್ಟ್ ಆಗ್ತವೆ ಬೇರೆ ಕಡೆ, ಮನೆಗಳಿಗೆ ಹೋಗ್ತವೆ. ಈಗ ಅಲ್ಲಿ ಇರ್ತಕ್ಕಂಥ ಹಾವುಗಳವೆಲ್ಲ ಹಾವುಗಳನ್ನ ಕೊಲ್ತಾರೆ. ಈಗ ಹಾವುಗಳ ಸಂತತಿ ಕಡಿಮೆ ಆಗಿರೋದ್ರಿಂದ ಮಳೆ ಇಲ್ಲ ಬೆಳೆ ಇಲ್ಲ ಈ ಹಂತಕ್ಕೆ ಬಂದಿದೆ. ವಾತಾವರಣ ಇಷ್ಟು ಹದಗೆಟ್ಟಿದೆ, ಕರೋನಾ ಅನ್ನೋ ಸಮಯ ಮಹಾಮಾರಿ ಕಾಲ, ಇವಾಗ ನೋಡಿ ಡೆಂಗಿ ಮಲೇರಿಯಾ ಬಂದಿದೆ. ಇದು ಏನೋ ಒಂದು ಪರಿಸರ, ಅದು ನಮ್ಗೆ ಈಕ್ವಲ್ ಆಗಿ ನಮ್ಮನ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಮೇಡಮ್. ಅದು ಅದು ನೋಡಿ, ನೀಲಗಿರಿ ನಮ್ಗೆ ಅತಿ ಎತ್ತರ ಬೆಳೆದು ನಮ್ಗೆ ಮಳೆ ತರಿಸುತ್ತೆ, ಅದು ಶಾಖ ಉತ್ಪತ್ತಿ ಮಾಡಿ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. ಅಲ್ಲ ಅಲ್ಲ, ಈಗ ಏನಾಗಿದೆ ಅಂತ ಹೇಳಿದ್ರೆ, ನೀಲಗಿರಿ ಇರೋದನ್ನು ಎಲ್ಲ ತೆಗಿಬೇಕು ಅಂತ ಮಾಡಿದ್ರಲ್ವಾ? ಅದು ಯಾವಾಗೂ ಆಗಿರೋದು, ಅದಿನ್ನೂ ಪೂರಕ್ಕೆ ಪೂರ ಸಾಬೀತಾಗಿಲ್ಲ ಮೇಡಮ್. ಅದರಿಂದ ಅದು ಡೇಂಜರಸ್ ಅಂತ ಸಾಬೀತಾಗಿಲ್ಲ. ಎಷ್ಟೋ ಸಸ್ಯ ವಿಜ್ಞಾನಿಗಳು ಅದ್ರ ಬಗ್ಗೆ ಹೇಳಿದರೆ ಅದು ತಪ್ಪು, ಯಾರೋ ಒಂದು ಕೊಟ್ಟಿರ್ತಕ್ಕಂತ ಇದರಿಂದ ಅದಿನ್ನೂ ಡೇಂಜರಸ್ ಫ್ರೀ ಅಲ್ಲ. ಅದು ಅದು ಇರೋ ಕಡೆ ಸರೋವರಗಳಿದೆ, ಮಂಗಳೂರು ಮಡಿಕೇರಿ ಕಡೆ ಹೋದ್ರೆ ಅಲ್ಲೇ ನೀಲಗಿರಿ ಇದೆ, ಅಲ್ಲೇ ಸರೋವರಗಳು ಇದೆ ಮೇಡಮ್. ಅಲ್ಲಿ ಅಂದ್ರೆ ಹೆಚ್ಚು ಮಳೆ ತರಿಸುತ್ತೆ. ಇವ್ರೇನೋ ಬರೇ ನೀರ್ನ ಅತಿ ಹೆಚ್ಚು ಕುಡಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರೈತರಿಗೆ ಕೂಡ ಪಾಪ ಇವ್ರ ತಪ್ಪು ಸಂದೇಶ ಹೋಗ್ಬಿಟ್ಟಿದೆ. ನೀಲಗಿರಿ ಇದ್ರೆ ರೈತನ ತೋಟದಲ್ಲಿ ಮರ ಮೂಡುತ್ತೆ ಅನ್ನೋದು ತಪ್ಪು ಸಂದೇಶ ಪಾಪ ಅವ್ರೂ ತೆಗಿಲಿಕ್ಕೆ ನಿಂತು ಬಿಟ್ಟಿದ್ದಾರೆ. ಇಲ್ಲ ಅದಿನ್ನೂ ಅದನ್ನು ಫೈನಲ್ ಆಗಿಲ್ಲ ಮೇಡಮ್, ಅದು ಫೈನಲ್ ಆಗಿಲ್ಲ. ನೋಡಿ, ನಾವು ಕೂಡ ಇವತ್ತು ಇದೇ ವಿಚಾರವಾಗಿ ಅರಣ್ಯ ಇಲಾಖೆ ಈಶ್ವರ್ ಖಂಡ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ನಮ್ಗೆ ಯಾರಿಗೂ ಫೋನ್ ಕಾಲಿ ಸಿಗ್ತಾ ಇಲ್ಲ. ಈ ಸುತ್ತೋಲದ ಬಗ್ಗೆ ಈ ರೀತಿ ಕೆಲವರು ಮಾಹಿತಿಗಳು ಇದಾವೆ, ಈ ರೀತಿ ಆಗ್ತಿದಾವೆ ಅಂತ ತುಂಬಾ ತಪ್ಪಾಗಿದೆ ಮೇಡಮ್. ಇದು ನೋಡಿ, ಬೆಂಗಳೂರಲ್ಲಿ ಏನಾಗ್ತಿದೆ ಅಂದ್ರೆ ನಿಜವೂ, ಯಾಕಂದ್ರೆ ಇದು ನಾವು ಸಾಮಾಜಿಕ ನಮ್ಮ ತಂಡದಲ್ಲೂ ಹಂಚ್ಕೋಬೇಕು ಇದನ್ನ. ಆಡಿಯೋನು ಕೂಡ ರೆಕಾರ್ಡ್ ಮಾಡಿದ್ದೀನಿ. ಸಾಮಾಜಿಕವಾಗಿ ಹಾಕಿದಾಗೂ ಕೂಡ ನಮ್ಗೆ ಬೇರೆ ಒಂದು ಸಂದೇಶ ಹೋಗ್ಬಾರ್ದು. ಇತ್ತೀಚೆಗೆ ಏನಾಗಿದೆ, ಜೀವಂತ ಮರಗಳನ್ನ ಕೊಲ್ಲೋದ್ರಿಂದ ಅದು ಅಫೆನ್ಸ್ ಅಂತ ತಪ್ಪಾಗಿ ಇದಾಗಿರೋದ್ರಿಂದ ಏನ್ ಮಾಡ್ತಿದ್ರೆ ಮರಗಳಿಗೆ ಆಸಿಡ್ಗಳನ್ನ ಹಾಕ್ತಾ ಇದ್ರೆ ಮೇಡಮ್, ಆಸಿಡ್ಗಳನ್ನ ಹಾಕಿ ಆ ಮರ ಒಣಗೋ ತರ ಮಾಡಿ ಅದಾದ್ಮೇಲೆ ಪರ್ಮಿಷನ್ ಹೋಗಿ ಮತ್ತೆ ಈ ರೀತಿ ಕಟ್ ಮಾಡಿ ಈ ರೀತಿ ನಡೆದ್ ಬಿಟ್ಟಿದೆ ಮೇಡಮ್. ಎಲ್ಲ ತುಂಬಾ ಅದನ್ನ, ಯಾಕಂದ್ರೆ ಮೇಡಮ್ ಅದನ್ನ ಏನ್ ಮಾಡ್ಬೇಕಂದ್ರೆ ಒಣಗಿರೋ ಮರ ಕೂಡ
ಅದನ್ನ ಸ್ಪಾಟ್ ಮಹಜರ್ ಮಾಡಿ, ಡಾಕ್ಟರ್ನ ಕರೆಸಿ ಸ್ಪಾಟ್ ಮಹಜರ್ ಮಾಡಿ, ಏನಾಗಿದೆ, ಯಾರಾದ್ರೂ ಇದು ಬಲವಂತಿಕಿಂದ ವಿಷ ಹಾಕಿ ಕೊಂದಿದಾರಾ, ಅಥವಾ ಇದು ಪ್ರಾಕೃತಿಕವಾಗಿ ಇದು ಒಣಗಿದೆಯಾ, ಸತ್ತಿದೆಯಾ, ಇದಕ್ಕೆ ಸುತ್ತ ಪಾತಿ ಇದೆಯಾ, ಇಲ್ಲ ಕಾಂಕ್ರೀಟ್ ಹಾಕಿದ್ರಾ, ಇದಕ್ಕೆ ಬುಡಕ್ಕೆ ನೀರಕ್ಕೂ ಹೋಗ್ದೇನೆ ಒಣಗುತ್ತಾ, ಇದೆಲ್ಲಾನು ನಮಗೆ ಅವರು ಒಂದು ಇದು ಮಾಡಿ ಅದಾದ ನಂತರ ಇವ್ರು ಇದು ಮಾಡ್ಬೇಕಾಗುತ್ತೆ. ಇವರು ವಿನಾಕಾರಣ ಈ ರೀತಿ ಎಲ್ಲ ನಡೀತದೆ ಮೇಡಮ್, ದಯಮಾಡಿ ಮೇಡಮ್. ಅಲ್ಲ, ತಮ್ಮ ಹೆಸರು ಏನ್ ಹೇಳಿದ್ರೆ? ಅಜಯ್ ಮೇಡಮ್. ಅಖಂಡ ಭರತ ವೃಕ್ಷರಾಜ. ಹೌದು, ನಮ್ಮ ಇದೇ ಕೆಲಸ ಮಾಡ್ತದೆ ಮೇಡಮ್, ಬಿಡುವಿನ ಸಮಯ ಅಖಂಡ ಭರತ ವೃಕ್ಷ ರಕ್ಷಾ ವೃಕ್ಷ ರಕ್ಷಾ ಮೇಡಮ್. ಹಾ, ಪರ್ಜನ್ಯ ವೃಕ್ಷ ರಕ್ಷಾ ಅಂತ ಇದೆ ನಮ್ದು. ಸಾಮಾಜಿಕವಾಗಿ ಇದೇ ಕೆಲಸನೆ ಹೇಳೋದು, ವಿಚಾರಗಳನ್ನ ಹಂಚ್ಕೊಳಂತದ್ದು ಮಾಡ್ತಾ ಇದೀವಿ, ಅದೇ ನಮ್ಮ ಪೇಜ್ ಅಲ್ಲೂ ಇದೆ. ಅವರು ಕೂಡ ನಿಮ್ಮ ಆರ್ ಎಫ್ ಅವರು ವಿಡಿಯೋ ಕೂಡ ಇವತ್ತು ನಮ್ಮ ತಂಡದವ್ರು ಮಾತಾಡಿದ್ದಾರೆ, ಅವ್ರದ್ದು ಕೂಡ ಜನರ ಮುಂದೆ ಇಟ್ಟಿದೀವಿ ಮೇಡಮ್, ನಮ್ದೇನು ಪಾರದರ್ಶಕತೆಯಿಂದ ಇದೆ. ಅವರು ಇನ್ನೊಂದು ಮೇಡಮ್, ಬರೇ ಅವರು ಕೇಳಿ, ನಾವು ಕೇಳೋದಕ್ಕೆ ಉತ್ತರಿಸ್ಲಿಕ್ಕೆ ತಯಾರಿಲ್ಲ. ಅಲ್ಲಿ ಹತ್ರ ಹೋದಾಗ ಆ ರೀತಿ ಮಾತಾಡಿದ್ರೆ ದೂರ ಯಾವ ಕರೆ ಕೂಡ ಸ್ವೀಕರಿಸ್ತಿಲ್ಲ ಅವರು. ಆನ್ಸರಬಲ್ ಮೇಡಮ್, ರೈಲ್ವೆ ಮಿನಿಸ್ಟರ್ ನಮ್ಮ ಲಾಲ್ ಬಹದ್ದೂರ್ ಇವರಿದ್ದಾಗ ಅವಾಗ ಆಗಿದ್ದಂಗೆ ಯಾವುದೋ ಒಂದು ವಿನಾಕಾರಣ ಒಂದು ರೈಲ್ವೆ ಬೋಲ್ಟ್ ಕಳಿಸ್ಕೊಂತ ಅಂತ ಅವರು, ಇದು ನಮ್ಮ ಒಂದು ಜವಾಬ್ದಾರಿ, ಇದಕ್ಕೆ ನಾವು ಇದಾಗಿರ್ತೀವಿ ಅಂತ ಅವ್ರು ರಾಜೀನಾಮೆ ಕೊಟ್ಟಂತ ಇದ್ರಲ್ಲಿದೆ ಮೇಡಮ್. ನಾವು ಅಂತ ದೇಶದಲ್ಲಿ ಇದ್ದಾಗ ಇವ್ರು ಈ ರೀತಿ ಅವರೇ ಒಳಗಾರರಾಗಿದ್ದು ಅವ್ರು ಆ ರೀತಿ ಉಡಾಫೆ ಉತ್ತರಗಳು ಕೊಟ್ಟು ಜವಾಬ್ಗಳನ್ನ ಹೇಳಿ. ಖಂಡಿತ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್.